ಯಾರ ಹೇಳಿದ್ರೆ ನಿಮ್ಗೆ ಸರ್ ಇದು ಪ್ಲೀಸ್ ನೋಟ್ ಆನ್ ಸರ್ ಅವ್ರು ಬರಲ್ಲ ಅಂತ ಹೇಳ್ತಾರೆ ಇದು ಇರ್ರೆಸ್ಪಾನ್ಸಿಬಲ್ ಆಫೀಸರ್ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ತೀನಿ ಯಾಕೆ ಸುಮ್ಮನೆ ಮುಂಚೆ ಅಂದ್ರೆ ಆಯ್ತು ನೋಡೋದಿಲ್ಲ ಇವಾಗ ಇದ್ರ ಬಗ್ಗೆ ಮಾನ್ಯ ಮಂತ್ರಿಗಳೇ ಮಾನ್ಯ ಅಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿ ಶಿವ ಬಗ್ಗೆ ಆಕ್ಷನ್ ಆಗ್ಬೇಕಿಲ್ಲ ಅದರಲ್ಲಿ ಐ ನಾಟ್ ಇಂಟ್ರೆಸ್ಟೆಡ್ ದಿಸ್ ಮೀಟಿಂಗ್ ಈಗ ತಪ್ಪು ಮಾಹಿತಿ ಕೊಡದಿದ್ರೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಡೋದಾದ್ರೆ ನಾವಾಗಿ ಮೀಟಿಂಗ್ ತೋರ್ಬೇಕು ಸುಭಾಷ್ ಇವಾಗ ಅವ್ರ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹೇಳ್ಬೇಕಾರೆ ಅವ್ರಿಗೆ ಅವ್ರು ಇನ್ಬಿಟ್ ಅವ್ರು ಇದ್ರಲ್ಲಿ ನೋಡಿ ಕರೆಕ್ಟ್ ಆಗಿ ಹೇಳ್ತಾರೆ ನೀವು ವೆರಿಫೈ ಮಾಡ್ಕೋಬೇಕು ಎರಡ್ ಸತಿ ಯಾರು ಏನ್ ಹೇಳಿದ್ರೆ ಯಾರಿಗೆ ಬರ್ತದ್ರಿ ಅದು ನೋಡ್ರಿ ಚಿತ್ತಾಪುರದಿಂದ ನಿಮ್ಗೆ ಹೇಳ್ಬೇಕಂದ್ರ ಅದು ವರ್ಕ್ ಕಾಟನ್ ದೇವ್ರ ಹಳ್ಳಿ ವಾಯಿಎಸ್ವೈದಾಗ ಮಾಡಿದ ವರ್ಕ್ ಅದು 2 ಕಿಲೋಮೀಟರ್ ಪೆಂಡಿಂಗ್ ಅದ ಆ ರಸ್ತೆ ಪೂರ ಹಾಳಾಗ್ಲಿತ್ತದ ಆ ಕಾರಣದಿಂದ ನಿಮ್ಗೆ 2 ಕಿಲೋಮೀಟರ್ ಏನೋ ರಸ್ತೆ ಮಾಡಿಲ್ಲ ಅಲ್ಲೇನೋ ಲ್ಯಾಂಡ್ ಇಕ್ವೇಶನ್ ಪ್ರಾಬ್ಲಮ್ ಆಗಿ ಏನೇನೋ ಆಗಿ ಯಾರೋ ಬೋರ್ಡ್ಗೆ ಹೋಗಿ ಅದು ಹಂಗೆ ನಿಂತದ 5 ವರ್ಷದಿಂದ ಸುಮಾರು 100 ಕೋಟಿ ಕೇಂದ್ರ ಸರ್ಕಾರ ದುಡ್ಡು ಖರ್ಚು ಮಾಡ್ಯದ ನಿಮ್ಗೆ ನಿಮ್ ಪಿ ಎಂ ಜೆಸ್ ವರ್ಕ್ ನೀವು ವರ್ಕ್ ಎಕ್ಸಿಕ್ಯೂಟ್ ಮಾಡಿ ನಿಮ್ಗೆ ಗೊತ್ತಿಲ್ಲ ನಿಮ್ ಇಲಾಖೆ ವರ್ಕ್ ಅಂದ್ರ ಮತ್ ಯಾರು ಬೇರೆಯವ್ರು ಹೇಳ್ಬೇಕಾ ಏನ್ ನಾವ್ ಹೇಳ್ಬೇಕಾ ಶುಭ ಸರ್ ನಿಮ್ದಿದ್ರೆ ಅಥೆಂಟಿಕಲ್ ಫೋನ್ ಬಂದಿದೆ ಇಲ್ಲದ್ರೆ ಪಿ ಡಬ್ಲ್ಯೂ ಡಿ ಅಥವಾ ಮತ್ತೆ ಯಾವ್ದು ವಿಲೇಜ್ ಎನ್ ಪಿ ಅವ ಬೇರೆ ಏಜೆನ್ಸಿ ಗಳಿದ್ರೆ ಅದು ಏನದ ಅವ್ರು ಲೋಕಲ್ ರೆಪ್ರೆಸೆಂಟೇಟಿವ್ ಅವ್ರು ಚೆನ್ನಾಗಿ ಗೊತ್ತಿರುತ್ತಲ್ಲ ನಿಮ್ ಡಿಸ್ಟ್ರಿಕ್ಟ್ ಫುಲ್ ನಿಮ್ಗೆ ಎಲ್ಲಿ ಗೊತ್ತಿರುತ್ತಲ್ಲ ಬಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ನೋಡ್ಕೊಳ್ಳಿ ಬ್ಲೇಟೆಂಟ್ ಆಗಿ ಇಲ್ಲ ಅಂತ ಹೇಳ್ತೀನಿ ಹೇಗೆ ಹೇಳ್ತೀನಿ ನೋಡ್ತೀನಿ ಅಂತ ಹೇಳಿ ಮಾನ್ಯ ಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ ಸೀದಾ ಚೀಫ್ ಸೆಕ್ರೆಟರಿ ಡೈರೆಕ್ಟ್ ರಿಪೋರ್ಟ್ ಮಾಡಿದ್ರೆ ತಪ್ಪು ಮಾಹಿತಿ ಬರ್ತಾ ಇದ್ರೆ ಕೇಂದ್ರ ಸಚಿವರು ಬಂದಾಗ ಮತ್ತೆ ಅವ್ರಿಗೆ ಬಂದಿಲ್ಲ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಮೀಟಿಂಗ್ ತಗೊಂಡು ಹೋದಾಗ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಒಂದು ರಿಪೋರ್ಟ್ ಮಾಡಿ ರಿಪೋರ್ಟ್ ಮಾಡಿ ಸರ್ 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 ಸ